हलो फ्रेंड्स वेलकम बैक टू माय चैनल इवत्तु नावु वेट लॉस चैलेंज डे 7 अल्ली इद्दीवि सो आ वीडियोदोळगे होगोकिंत मुंचे ओंदु स्मॉल प्रॉडक्ट नानु रिव्यू नोट्स बिड्तीनि सो इदु बंदु हैंड ग्लव्स याव रीति ग्लव्स अंद्रे नमगे पात्रेगळेल्ल तोळेयोके यूस आगुवंत ओंदु हैंड ग्लव्स सो इदन्न तर्सि नानु ओंदु वार आयितु बट ओंदु 5 दिनदिंद नानु यूस माड्ता इद्दीनि पात्रे तोळेयोदिक्के सो इदु बंदु तुंबाने कंफर्टबल आगिदे निमगे कैगे हाकिद तक्षण टाइट आगिरो फील आगुत्ते बट नीवु आरामागि बेरे स्टील ಪಾತ್ರೆಗಳೆಲ್ಲ ಆರಾಮಾಗಿ ತೊಳಿಬೋದು ಗ್ಲಾಸ್ ಐಟಮ್ಸ್ ಎಲ್ಲ ತೊಳಿಬೇಕಂದ್ರೆ ತುಂಬ ಕಷ್ಟ ತುಂಬ ಜಾರುತ್ತೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಬಟ್ ನಿಮ್ಮ ಗ್ಲಾಸ್ ಐಟಮ್ಸ್ ಎಲ್ಲ ವಾಶ್ ಮಾಡೋಕ್ಕಾಗಲ್ಲ ಚಳಿಗಾಲದಲ್ಲಿ ನಮಗೆ ಇವಾಗ ಗ್ಲೌಸ್ ಹಾಕೊಳ್ಳೋದು ತುಂಬ ಒಳ್ಳೆಯದಿಲ್ಲ ಅಂದರೆ ಕೈಯೆಲ್ಲ ತುಂಬ ಕೆಟ್ಟದಾಗಿರುತ್ತೆ ಸೊ ಹಾಗಾಗಿ ಇದೊಂದು ಗ್ಲೌಸ್ ಆರ್ಡರ್ ಮಾಡಿದ್ದೀನಿ ಸೊ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಬನ್ನಿ ನಾವು ಡೇ 7 ಅಲ್ಲಿದ್ದೀವಿ ಅದರದ್ದು ವೆಯ್ಟ್ ಎಷ್ಟಿದೆ ನಮ್ಮದು ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಸೊ ನಾನಿವಾಗ 7 ದಿನ ಮುಂಚೆ ಚೆಕ್ ಮಾಡಿದ್ದೆ ಬೆಳಗ್ಗೆನೆ ಎಷ್ಟು ಬಂದಿತ್ತು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ 64.2 ಬಂದಿತ್ತು ಇವಾಗ 63.6 ಬಂದಿದೆ ನೋಡಿ ಬಿಫೋರು ಆಫ್ಟರು ಆಫ್ಟರ್ ಒನ್ ವೀಕ್ ನಾನು ಆಲ್ಮೋಸ್ಟ್ ಅರ್ಧ ಕೆ ಜಿ ನಾನು ಇಳಿಸಿದ್ದೀನಿ ಸೊ ಅದು ಅಲ್ಲದೆ ನಾವು ತುಂಬಾ ನ್ಯೂಟ್ರಿಷನ್ ಮತ್ತು ಹೆಲ್ದಿ ಫುಡ್ನ ತೊಗೊಂಡು ಅರ್ಧ ಕೆ ಜಿ ಒಂದು ವಾರದಲ್ಲಿ ನಾವು ಕಮ್ಮಿ ಮಾಡಿದ್ದೀವಿ ಇದೇ ರೀತಿ ಇನ್ನೊಂಚೂರು ನಾನು ಒಂದು 2-3 ದಿನ ಎಕ್ಸಸೈಸನ್ನು ಮಾಡ್ತಾ ಇರಲಿಲ್ಲ ಸೊ ಕರೆಕ್ಟಾಗಿ ನಾನು ಎಕ್ಸಸೈಸ್ ಎಲ್ಲ ಮಾಡಿದರೆ ಆರಾಮಾಗಿ ನಾನು ಒಂದು 3/4 ಕೆ ಜಿಯಿಂದ 1 ಕೆ ಜಿ ಕೂಡ ನಾನು ಲಾಸ್ ಮಾಡಬಹುದು ಸೊ ನಿಮಗೆಲ್ಲ ನಿಮಗೆ ಅಟ್ಲೀಸ್ಟ್ ಒಂದು 1/2 ಕೆ ಜಿ ನೀವು ಕಮ್ಮಿ ಆದ್ರೆ ಸಾಕು ಅದೇ ನಮಗೆ ಕರೆಕ್ಟಾಗಿರೋ ಪರ್ಫೆಕ್ಟ್ ಆಗಿರೋ ವೆಯ್ಟ್ ಲಾಸ್ ಮಾಡೋದು ಅದು ಹೆಲ್ದಿಯಾಗಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಸೊ ಇದು ಬಂದು ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಈ ವೆಯ್ಟ್ ಲಾಸ್ ಬಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಇನ್ನೂ ಬೇಗ ಬೇಗ ವೆಯ್ಟ್ ಲಾಸ್ ಆಗಬೇಕಂದ್ರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಇದನ್ನು ಫಸ್ಟ್ ನೀವು ಫಾಲೋ ಮಾಡಿ ಇದರಲ್ಲಿ ನೀವು ಓಕೆ ಆಗಿಬಿಟ್ರೆ ನೆಕ್ಸ್ಟ್ ಸ್ಟೆಪ್ಗಳ ನೀವು ಈಸಿಯಾಗಿ ನಿಮಗೆ ಅಡ್ಜಸ್ಟ್ ಆಗೋಗ್ಬಿಡುತ್ತೆ ಸೊ ಸಡನ್ನಾಗಿ ಎತ್ತಿದ ತಕ್ಷಣ ನೀವು ತುಂಬ ಕಮ್ಮಿ ಫುಡ್ಡೆಲ್ಲ ತಿನ್ಕೊಂಡು ಬೇಗ ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟು ಇದನ್ನು ನೀವು ಮೇಂಟೈನ್ ಮಾಡಿ ಇದರಲ್ಲಿ ನಿಮಗೆ ಓಕೆ ಅಂತ ಆದರೆ ನೆಕ್ಸ್ಟ್ ಬರೋ ಎಲ್ಲ ವೆಯ್ಟ್ ಲಾಸ್ ವೀಡಿಯೋಸು ನಿಮಗೆ ಸೂಪರಾಗಿ ಸೂಟ್ ಆಗುತ್ತೆ ಸೊ ಇವತ್ತು ನಾನು ಆರಾಮಾಗಿ ಮಾರ್ನಿಂಗ್ ತುಂಬ ಲೈಟಾಗಿರೋ ಬ್ರೇಕ್ಫಾಸ್ಟ್ ತೊಗೊಳ್ತಾ ಇದ್ದೀನಿ ಸೊ ಯಾವ ರೀತಿ ಬ್ರೇಕ್ಫಾಸ್ಟ್ ಅಂದರೆ ಆಮ್ಲೆಟ್ ಅಷ್ಟೇ ಸೊ ಅದಕ್ಕೆ ನಾನು ಇವಾಗ ಈರುಳ್ಳಿ ಒಂದು ಈರುಳ್ಳಿ ಅರ್ಧ ಟೊಮೊಟೊ ಸ್ವಲ್ಪ ನುಗ್ಗೆಕಾಯಿ ಸೊಪ್ಪು ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಕೊರಬೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಜಾರಲ್ಲಿ ಸ್ವಲ್ಪ ಮಿಕ್ಸಿ ಹೊಡ್ಕೊಂಡಿದ್ದೀನಿ ಚಾಪರಲ್ಲಿ ಸೊ ತುಂಬ ಚಿಕ್ಕ ಚಿಕ್ಕದಾಗಿ ನಾವು ಎಷ್ಟೇ ಹೆಚ್ಚಿದ್ರು ಚಾಪರಲ್ಲಿ ಬರೋ ಥರ ಬರಲ್ಲ ಮತ್ತು ಬೇಗನೂ ಬೇಯಲ್ಲ ಹಾಗಾಗಿ ಚಾಪರಲ್ಲಿ ನಾವು ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ ಸೊ ನಾನಿಲ್ಲಿ 2 ಮೊಟ್ಟೆನ ಒಡೆದಾಕ್ತಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಷ್ಟೇ ಸೊ ನಿಮಗೆ ಒಬ್ರಿಗಂದರೆ ಒಂದೇ ಎಗ್ ಒಡೆದಾಕ್ಕೊಳ್ಳಿ ನಾನಿಲ್ಲಿ ಇಬ್ರಿಗೆ ಮಾಡ್ತಾ ಇದ್ದೀನಿ ಹಾಗಾಗಿ 2 ಮೊಟ್ಟೆ ತೊಗೊಳ್ತಾ ಇದ್ದೀನಿ ಸೊ 2 ಮೊಟ್ಟೆ ಜೊತೆ ನಾವಿವಾಗ ನುಗ್ಗೆಕಾಯಿ ಸೊಪ್ಪೆಲ್ಲ ಹಾಕಿ ಚಾಪರಲ್ಲಿ ಚಾಪಿಂಗ್ ಮಾಡ್ಕೊಂಡಿದ್ದೀವಿ ಅದೇ ನಿಮಗೆ ತುಂಬ ಐರನ್ ಆಗಿರುತ್ತೆ ಸೊ ಫಿಲ್ಲಿಂಗ್ ಆಗೂ ಇರುತ್ತೆ ಇದಕ್ಕೆ ನಾನು 1/4 ಟೀಸ್ಪೂನ್ ಅರಿಶಿನ 1/4 ಟೀಸ್ಪೂನು ಪೆಪ್ಪರ್ ಪೌಡರು 1/4 ಟೀಸ್ಪೂನ್ ಉಪ್ಪು ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾವು ಚಾಪ್ ಮಾಡ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಇದಕ್ಕೆ ಹಾಕೊಂಬಿಡೋಣ ಸೊ ಎಷ್ಟಾಗುತ್ತೋ ನಿಮಗೆ ಅಷ್ಟು ನೀವು ಇದರಲ್ಲಿ ಕರಿಬೇವು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಆನಿಯನ್ ಟೊಮೊಟೊ ಎಲ್ಲ ಆ್ಯಡ್ ಮಾಡ್ಕೋಬೋದು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಇಬ್ರಿಗೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತ ಇದ್ದೀನಿ ಸೊ ಸ್ಟಾರ್ಟಿಂಗೇ ನಿಮಗೆ ಒಂದು ಎಗ್ಗಲ್ಲೆಲ್ಲ ಆಗಲ್ಲ 2 ಎಗ್ಗಿಂದನೇ ಸ್ಟಾರ್ಟ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಲೈಟಾಗಿ ತವಕ್ಕೆ ನಮ್ಮ ಬ್ರಷಲ್ಲಿರೋ ಆಯಿಲ್ ಮಾತ್ರ ಸಾಕು ಅಷ್ಟನ್ನೇ ನಾನು ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಆಮ್ಲೆಟ್ನ ಹಾಕ್ತಾ ಇದ್ದೀನಿ ಸೊ ಇವಾಗ ಒಂದೊಂದು ನಿಮಿಷ ಮೀಡಿಯಂ ಒಲೆ ಉರಿಯಲ್ಲಿ ಬೇಯಿಸ್ಕೋಬೇಕು ನೀಟಾಗಿ ಒಳಗಡೆ ಇರೋದೆಲ್ಲ ನೀಟಾಗಿ ಬಾಯ್ಲ್ ಆಗಬೇಕು ಹಾಗಾಗಿ ಒಂದೊಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಬೆಂದಿರೋ ಫೀಲ್ ಬರುತ್ತೆ ಅದಾದಮೇಲೆ ತಿರುಗಿಸ್ಕೊಂಡು ಹಾಕ್ಕೊಳ್ಳಿ ಸೊ ಇವಾಗ ಈ ಕಡೆಯೂ 1 ನಿಮಿಷ ಬೇಯಿಸ್ಕೊಂಡ್ಬಿಡಿ ಇವಾಗ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟು ಸೊ ಈ ಒಂದು ಆಮ್ಲೆಟ್ ತಿಂದ್ರೆ ಸಾಕು ತುಂಬ ಫಿಲ್ಲಿಂಗ್ ಆಗಿರುತ್ತೆ ಬಟ್ ನಾನು 11:30 ಮತ್ತೆ ಗ್ರೀನ್ ಟೀ ಕುಡಿತೀನಿ ಮತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಬೇಗ ಹಸಿವಾಗ್ಬಿಡುತ್ತೆ ಅಟ್ಲೀಸ್ಟ್ 1 ಅವರ್ ಬಿಟ್ಕೊಂಡು ಇನ್ನೇನಾದರೂ ಸ್ನ್ಯಾಕ್ಸು ತಿನ್ನಬೇಕು ಇವಾಗ ಬ್ರೇಕ್ಫಾಸ್ಟ್ ನಂದು ಆಯಿತು ಸೊ ನಾನೊಂದು 10:30 ಒಂದು ದೊಡ್ಡ ಬಾಳೆಹಣ್ಣು ತಿಂತಾ ಇದ್ದೀನಿ ಸೊ ನೋಡಿ ಈ ರೀತಿ ಬಾಳೆಹಣ್ಣು ತಿಂತಾ ಇದ್ದೀನಿ ಸೊ ಅವಾಗ ಇನ್ನೂ ಫಿಲ್ಲಿಂಗ್ ಆಗಿರುತ್ತೆ ಇವಾಗ ಮಧ್ಯಾಹ್ನಕ್ಕೆ ಲಂಚು ಪ್ರಿಪೇರ್ ಮಾಡಿಬಿಡ್ತೀನಿ ನಾನು ಬೇಗನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ಲಂಚ್ ಪ್ರಿಪೇರ್ ಮಾಡೋದಕ್ಕೆ ಸೊ ಒಂದು 11:30 ಅಥವಾ 12 ಗಂಟೆಗೆ ಲಂಚ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ 1 ಕಪ್ಪು ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ
ಅದನ್ನು ಲೈಟಾಗಿ ಕುಕ್ಕರಲ್ಲಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಬೇಡಿ, ಅದೊಂಥರ ಕ್ರಂಚಿ ಕಟ ಕಟ ಅಂತ ಆಗ್ಬಿಡುತ್ತೆ. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ, ಒಂದು ಅದ್ರದ್ದು ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡಿಕೊಂಡು ಅದೇ ಕಪ್ಪಲ್ಲಿ ಒಂದು ಕಪ್ಪು ನಾನು ನೀರು ತಗೊಂಡು 4 ವಿಷಲ್ ಕೂಗಿಸಿಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇವಾಗ ಸ್ವಲ್ಪ ಸ್ಮ್ಯಾಷರ್ ತಗೊಂಡು ಚೆನ್ನಾಗಿ ಸ್ಮ್ಯಾಷ್ ಮಾಡ್ಕೊತೀನಿ. ನೋಡಿ ಲೈಟಾಗಿ ಈ ಥರ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಲೈಟಾಗಿ ಸ್ಮ್ಯಾಷ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ನಾನು ಇವಾಗ ಸ್ಮ್ಯಾಷ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊತೀನಿ. ಅದಕ್ಕೊಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ ಸ್ಟವ್ ಮೇಲೆ. ಸೊ ಲೈಟಾಗಿ ಇದಕ್ಕೊಂದು ಒಗ್ಗರಣೆ, ಒಂದೇ 1 ಟೀಸ್ಪೂನ್ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಟೀಸ್ಪೂನು ಸಾಸಿವೆ ಹಾಕ್ಕೋಬೇಕು, ಆಮೇಲೆ 1/2 ಟೀಸ್ಪೂನ್ ಜೀರಿಗೆ, ಕರಿಬೇವು ಸೊಪ್ಪು ಚೆನ್ನಾಗಿ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಒಂದು 5-6 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ 1/2 ಟೀಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಆನಿಯನ್ ಒಂದು ದೊಡ್ಡ ಸೈಜ್ದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಬೇರೆ ಏನು ನಾವು ಮಿಕ್ಸ್ ಮಾಡ್ತಾ ಇಲ್ಲ, ಇಷ್ಟೇ ವೆಜಿಟೇಬಲ್ಸು. ಇದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಎಷ್ಟು ನೀವು ಪುಡಿ ಪುಡಿಯಾಗಿ ಹೆಚ್ಕೊತೀರೋ ಅಷ್ಟು ಬೇಗ ಫ್ರೈ ಆಗುತ್ತೆ, ಅಡುಗೆ ಎಲ್ಲ ಬೇಗ ಬೇಗ ಆಗಿಬಿಡುತ್ತೆ. ಸೊ ಇವಾಗ ಲೈಟಾಗಿ ಫ್ರೈ ಆಯಿತು, ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ, ಒಂದು ಖಾರಕ್ಕೆ ತಕ್ಕಷ್ಟು ಒಂದು 3 ತೊಗೊಂಡಿದ್ದೀನಿ ಅಷ್ಟೇ. ಲೈಟ್ ಫ್ರೈ ಆದಮೇಲೆ 1/2 ಟೀಸ್ಪೂನು ಅರಿಶಿನದ ಪೌಡರ್ ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು 1/2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಾವೇನು ಸ್ಮ್ಯಾಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀವೋ ಹೆಸರುಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಒಂಚೂರು ಆ ಕುಕ್ಕರಿಗೆ ನೀರು ಹಾಕ್ಕೊಂಡು ಕಲಸಿ ಈ ಒಗ್ಗರಣೆಗೆ ಹಾಕ್ಬಿಡೋಣ ಅಷ್ಟೇ. ಅದೇ ನೀರಲ್ಲೇ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿಕೊಂಡು 1 ನಿಮಿಷ ಇದು ಬೇಯಿಸಿದ್ರೆ ಸಾಕು, ಅದಕ್ಕೆಲ್ಲದಕ್ಕೂ ನೀಟಾಗಿ 1 ನಿಮಿಷ ಬೇಯಿಸ್ಕೊಂಡು ಅದು ಫುಲ್ಲು ಎಲ್ಲದಕ್ಕೂ ಮಿಕ್ಸ್ ಹಾಕ್ಬಿಟ್ರೆ ಸಾಕು. ಅದಾದಮೇಲೆ 1/2 ನಿಂಬೆಹಣ್ಣನ್ನ ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ, ಮತ್ತು ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ 1 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ 1 ನಿಮಿಷ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಒಂದಕ್ಕೊಂದು ಎಲ್ಲ ಸೇರಿ ಹೆಸರುಬೇಳೆ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ, ನಾನು ಅದನ್ನು ತೋರ್ಸೋದು ಮರ್ತುಬಿಟ್ಟಿದ್ದೆ. ಇವಾಗ ರೆಡಿ ಆಯಿತು ಪಲ್ಯ, ರೆಡಿ ಆಯಿತು ಊಟನೂ ನಂದು ರೆಡಿ ಆಯಿತು. ಸೊ ಊಟ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ, ಕಾಳು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಬೇಳೆ ಸಾರು ಇದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಡೇ 1 ಮಾಡಿದ್ದೀನಿ, ಮತ್ತು ನನ್ನ ವೀಡಿಯೋದಲ್ಲಿ ಎಲ್ಲದರಲ್ಲೂ ಬೇಳೆ ಸಾರು ಚೆನ್ನಾಗಿ ತೋರಿಸಿದ್ದೀನಿ, ನನ್ನ ವೀಡಿಯೋ ವ್ಲಾಗ್ಸ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಸೊ ಇವಾಗ ನಾನು ಮಧ್ಯಾಹ್ನ ಲಂಚ್ ಆದಮೇಲೆ ಸಂಜೆಗೆ ಸ್ನ್ಯಾಕ್ಸ್ ಬಂದು ನಾನು ಜೋಳ ತಿಂತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು 1/2 ಟೀಸ್ಪೂನ್ ಉಪ್ಪು 1/2 ಟೀಸ್ಪೂನ್ ಅಚ್ಚಕಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೆಮನ್ನ ತೊಗೊಂಡು ಚೆನ್ನಾಗಿ ರೀತಿ ನಾನು ಒಲೆಯಲ್ಲೇ ಸುಟ್ಟಿದ್ದೀನಿ. ಸೊ ಆಲ್ರೆಡಿ ಇದನ್ನು ತೋರಿಸಿರ್ತೀನಿ ನಾನು ವೀಡಿಯೋಸಲ್ಲೆಲ್ಲ. ಲೈಟಾಗಿ ನಮ್ಮದು ಗ್ಯಾಸ್ ಸ್ಟವ್ ಮೇಲೇ ಸುಟ್ಕೊಂಡ್ರೆ ಸಾಕು, ಅದನ್ನು ಲೈಟಾಗಿ ಮೇಲ್ಗಡೆ ಆ ನಿಂಬೆ ಹಣ್ಣು ರಸ ಎಲ್ಲ ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ. ಇವಾಗ ನೈಟ್ ಡಿನ್ನರ್ಗೆ ನಾನು 1 ಕಪ್ಪು ರವೆ ತೊಗೊಳ್ತಾ ಇದ್ದೀನಿ. ಸೊ ಇಡ್ಲಿ ರವೆ ಬರುತ್ತೆ, ಅದನ್ನು ತೊಗೋಬೋದು, ಇಲ್ಲ ನಾರ್ಮಲಾಗಿ ನಿಮಗೆ ಚಿಕ್ಕ ಉಪ್ಮಾ ರವೆ ಸಿಗುತ್ತೆ ಅದನ್ನು ತೊಗೊಂಡ್ರೂ ಓಕೆನೆ. ಸೊ 1 ಗ್ಲಾಸ್ ತೊಗೊಂಡಿದ್ದೀನಿ, ಇದರಲ್ಲಿ ನಾನು 1/4 ಗ್ಲಾಸು ಕರ್ಡ್ ತೊಗೊಂಡಿದ್ದೀನಿ, ಮತ್ತು ಮಿಕ್ಕಿದ್ದು ಗ್ಲಾಸು ಫುಲ್ ಗ್ಲಾಸ್ ಆಗೋಷ್ಟು ನೀವು ನೀರು ತೊಗೋಬೇಕು. 1/4 ಗ್ಲಾಸು ಕರ್ಡು, 1/2 ಗ್ಲಾಸು ನೀರು, ಆ ಥರ ರೇಷಿಯೋ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ 1 ಕಪ್ಪು ನಿಮಗೆ ರವೆ ತೊಗೊಂಡಿದ್ದೀರಂದರೆ 1/2 ಕಪ್ಪು ನೀರು ಬೇಕಾಗತ್ತೆ, ಬಟ್ ಅದಕ್ಕೆ ನಾನು 1/4 ಕಪ್ಪು ಮೊಸರು ತೊಗೊಂಡಿದ್ದೀನಿ, 1/2 ಕಪ್ಪು ನೀರು ತೊಗೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಡ್ತಾ ಇದ್ದೀನಿ. 10 ನಿಮಿಷ ಹಾಗೆ ಇಟ್ಬಿಡಿ ಕಲಸಿಬಿಟ್ಟು. ಇವಾಗ 10 ನಿಮಿಷ ಆಗಿದೆ, ನೆಕ್ಸ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಈ ಕನ್ಸಿಸ್ಟೆನ್ಸಲ್ಲಿ ನಾವು ಇಡ್ಲಿ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಇದರಲ್ಲಿ ಸೂಪರಾಗಿರೋ ಇಡ್ಲಿ ಮಾಡಬೇಕು, ಹಾಗಾಗಿ ಇದನ್ನು ಇನ್ನೊಂದು ಚೂರು ಇಡ್ಲಿ ಬ್ಯಾಟರ್ಗೆ ಬರೋ ಥರ ನಾನು ಇದನ್ನು ಕಲಸ್ಕೊತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಸೊ ಇವಾಗ ಎಲ್ಲ ನೀಟಾಗಿ ಕಲಸಾಯಿತು. 1 ಪ್ಯಾಕೆಟ್ ಏನೋ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಏನಕ್ಕಂದರೆ ಸ್ವಲ್ಪ ಲೈಟಾಗಿ ಸಾಫ್ಟಾಗಿ ಮತ್ತು ಸ್ವಲ್ಪ ಉಬ್ಳಿ ಅನ್ನೋಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಲೈಟಾಗಿ ಕಲಸ್ಕೊಂಡು 1 ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಬಿಡೋಣ. ಸೊ ಈ ಇಡ್ಲಿ ಹೆಲ್ದಿಯಾಗೂ ಇರುತ್ತೆ, ತುಂಬ ಫಿಲ್ಲಿಂಗ್ ಆಗೂ ಇರುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೊಂದು ಲೈಟಾಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ. 1 ಸ್ಪೂನ್ ನಾನು ಆಯಿಲ್ ತೊಗೊಳ್ತಾ ಇದ್ದೀನಿ, ಅದರಲ್ಲಿ ಏನು ಜಾಸ್ತಿ ಏನೂ ಹಾಕೋದಿಲ್ಲ, ಬರೀ ಸಾಸಿವೆ 1/2 ಟೀಸ್ಪೂನು, ಜೀರಿಗೆ 1/2 ಟೀಸ್ಪೂನು, ಮತ್ತು ಕರಿಬೇವು ಸೊಪ್ಪು, ಹಿಂಗು ಇಷ್ಟೇ. ಇಷ್ಟನ್ನು ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಸೊ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಸೊ ಇವಾಗ ಲೈಟಾಗಿ ಇದಕ್ಕೆ ಹಾಕ್ಕೊಂಬಿಡೋಣ, ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಇವಾಗ ಲೈಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಆಯಿತು. ಇವಾಗ ಇಡ್ಲಿ ಪಾತ್ರೆಗೆ ಉಯ್ದಿಟ್ಬಿಡೋಣ. ಸೊ ಸ್ವಲ್ಪ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಆಗೋಷ್ಟು ಉಯ್ರಿ ಅಷ್ಟೇ, ಯಾಕಂದರೆ ನಿಮಗೆ ಇಡ್ಲಿ ಬೇಯಬೇಕಾದ್ರೆ ಸ್ವಲ್ಪ ಉಬ್ಬೋ ಥರ ಬರುತ್ತೆ. ಸೊ ಫುಲ್ಲಾಗಿ ಮಾಡಿಟ್ಬಿಟ್ರೆ ನಿಮಗೆ ಚೆನ್ನಾಗಿರಲ್ಲ, ಹಾಗಾಗಿ ಮುಕ್ಕಾಲಷ್ಟು ತುಂಬಷ್ಟು ಹಾಕ್ಕೊಂಡು ಸ್ವಲ್ಪ ಚೂರು ಗ್ಯಾಪ್ ಬಿಟ್ಕೊಳ್ಳಿ ಸಾಕು. ಹಾಕಿಬಿಟ್ಟು ಚೆನ್ನಾಗಿ ಅದು ಬ್ಯಾಟರ್ ಸೆಟ್ಟಾಗೋ ಥರ ಒಂದು ಡ್ಯಾಪ್ ಥರ ಹಾಕಿ ಬಡ್ಕೊಂಬಿಡಿ ಈ ರೀತಿ, ಅಷ್ಟೇ ಅವಾಗ ಸೆಟ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಅದೇ ರೀತಿ ಇದು ನಾನೆಲ್ಲ ಮನೆಯವ್ರಿಗೆಲ್ಲ ಮಾಡ್ತಾಯಿದ್ದೀನಿ ಹಾಗಾಗಿ ಜಾಸ್ತಿ ಮಾಡ್ತಾಯಿದ್ದೀನಿ. ಅದೇ ರೀತಿ ಎಲ್ಲದಕ್ಕೂ ನಾನು ಬ್ಯಾಟರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ರುಚಿಯಾಗಿರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಚಟ್ನಿನೂ ಮಾಡ್ಕೋಬೇಕು ಇವಾಗ. ಸೊ ಇದನ್ನು ನಾನು ಒಂದು 10-12 ನಿಮಿಷ ಬೇಯಕ್ಕೆ ಬಿಡ್ತೀನಿ, ಅದು ಹಾಗೆ ಬೇಯ್ತಾ ಇರಲಿ. ಅಷ್ಟರೊಳಗೆ ನಾವು ಚಟ್ನಿ ಪ್ರಿಪೇರ್ ಮಾಡಿಬಿಡೋಣ. ಇಲ್ಲಿ ನಾನೊಂದು 1/4 ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ, 1/4 ಕಪ್ಪು ಕಡಲೆ ಉರಿಗಡಲೆ ತೊಗೊಂಡಿದ್ದೀನಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಒಂದು 1/2 ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಒಂದು 1/2 ಟೀಸ್ಪೂನ್ ಹಾಕಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಈ ಚಟ್ನಿ ತುಂಬಾ ಸೂಪರಾಗಿರುತ್ತೆ ಕಾಂಬಿನೇಷನು. ನೀವು ಇದೇ ಥರ ಕೂಡ ಬೇಕಾದ್ರೆ ಒಗ್ಗರಣೆ ಕೊಟ್ಕೊಂಡು ತಿನ್ಬೋದು. ನಂಗೆ ಸ್ವಲ್ಪ ಡೈಲ್ಯೂಟ್ ಆಗಬೇಕು, ಸ್ವಲ್ಪ ನೀರಾಗಿ ತಿಂದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ಹಾಗಾಗಿ ಸ್ವಲ್ಪ ಇಷ್ಟು ನೀರು ಹಾಕ್ಕೊಂಡು ಕಲಸ್ಕೊಂಡು ಇದಕ್ಕೊಂದು ಒಗ್ಗರಣೆನ ಕೊಟ್ಬಿಟ್ರೆ ತುಂಬ ಟೇಸ್ಟಾಗಿರುತ್ತೆ ಇಡ್ಲಿಗೆ. ಸೊ ಹೆಲ್ದಿಯಾಗಿ ಇರುತ್ತೆ ಈ ಡಿನ್ನರು, ತುಂಬ ಟೇಸ್ಟಾಗೂ ಇರುತ್ತೆ. ಸೊ ಇವಾಗ ಒಗ್ಗರಣೆ ನಾರ್ಮಲಾಗಿ ಚಟ್ನಿ ಕೊಡೋ ಥರನೇ, ಸಾಸಿವೆ ಒಂದು 1/2 ಟೀಸ್ಪೂನ್, ಸಾಸಿವೆ ಒಂದು 1/2 ಟೀಸ್ಪೂನ್, ಜೀರಿಗೆ ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಹಿಂಗು. ಸೊ ಯಾವತ್ತು ಹಿಂಗು ಗ್ಯಾಸ್ ಆಫ್ ಆದಮೇಲೆ ಇಡಿ, ಇಲ್ಲಾಂದರೆ ಫುಲ್ಲು ಕರ್ಗೋಗ್ಬಿಡುತ್ತೆ, ಆಮೇಲೆ ಸ್ಮೆಲ್ ಒಂಥರ ಬರ್ತಿರುತ್ತೆ. ಸೊ ಒಗ್ಗರಣೆ ಕೊಟ್ಟಾಯಿತು, ಇಡ್ಲಿನೂ ರೆಡಿ ಆಯಿತು. ಇದನ್ನೆಲ್ಲ ನಾನು ತೆಗೆದು ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಹಾಟ್ ಬಾಕ್ಸ್ಗೆ ಫಿಲ್ ಮಾಡಿಟ್ಬಿಡ್ತೀನಿ. ಇದು ಬಿಸಿ ಬಿಸಿ ತಿಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಡಿನ್ನರ್ ರೆಡಿ ಆಯಿತು. ಡಿನ್ನರ್ನ ನಾನು 3 ಇಡ್ಲಿ ತಿಂತಾ ಇದ್ದೀನಿ ಅಷ್ಟೇ. ಸೊ ತುಂಬಾ ಫಿಲ್ಲಿಂಗ್ ಆಗಿರುತ್ತೆ ಇದು, 3 ಇಡ್ಲಿನೇ ಸಾಕಾಗುತ್ತೆ, ತುಂಬ ಚಿಕ್ಕ ಸೈಜು, ಹಾಗಾಗಿ 3 ಇಡ್ಲಿ ತಿಂತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ನಮ್ಮದು ಈ 7 ಡೇಸ್ ಚಾಲೆಂಜ್ ಇವತ್ತಿಗೆ ಮುಗಿತಾ ಇದೆ. ಸೊ ಫಾಲೋ ಮಾಡೋರು ಇದನ್ನೇ ನೀವು ಇದೇ ರೀತಿ ನೆಕ್ಸ್ಟು 1 ಮಂತ್ಗೂ ಫಾಲೋ ಮಾಡ್ಬೋದು ಆರಾಮಾಗಿ. ನಿಮಗೆ ಮಿನಿಮಮ್ ಒಂದು ವಾರದಲ್ಲಿ 1/2 ಕೆಜಿ ಡೌನ್ ಆದ್ರೂ ನಿಮಗೆ ಒಂದು ತಿಂಗಳಲ್ಲಿ 2 ಕೆಜಿ ಆರೋಗ್ಯವಾಗಿ ನೀವು ಇಳಿಸ್ತೀರಾ. ಸೊ ಸುಮ್ಮನೆ ಟಯರ್ಡ್ ಆಗೋದು ಮತ್ತು ಕಮ್ಮಿ ತಿಂದ್ಕೊಂಡು ಬೇರೆ ಕಾಯಿಲೆ ಎಲ್ಲ ಬರೋದು ನಿಮಗೆ ಇರೋಲ್ಲ. ಸೊ ಆರಾಮಾಗಿ ನೀವು ಇದನ್ನು ಹೆಲ್ದಿಯಾಗಿ ತಿಂದ್ಕೊಂಡು ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಸೊ ಟ್ರೈ ಮಾಡಿ ನೋಡಿ ಈ ವೆಯ್ಟ್ ಲಾಸ್ ಚಾಲೆಂಜ್ನ. ಮಿಕ್ಕಿದ್ದು ಎಲ್ಲ ವೆಯ್ಟ್ ಲಾಸ್ ಡೇಸ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನೆಕ್ಸ್ಟ್ ಈ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.